ನಮಸ್ಕಾರ. ಇಂಥ ಅದ್ಭುತವಾದ ಕಾರ್ಯಕ್ರಮ, ಇಂಥ ಅದ್ಭುತವಾದ ಈ ಕಾಲದಲ್ಲಿ ವೇರ್ ಇನ್ಫ್ಯಾಕ್ಟ್ ಇಂಟರ್ನೆಟ್ಟಿಂದ ನಾವು ಮಾಡ್ತಾ ಇರೋ ಬಿಸ್ನೆಸ್, ಮೊಬೈಲ್ ಫೋನ್ನಿಂದ ಕಂಪ್ಯೂಟರ್ನಿಂದ ತಿಳ್ಕೊಳ್ಳೋವಂಥದ್ದು ಎಷ್ಟಿದೆಯೋ, ಕೆಟ್ಟೋಗೋದಿಕ್ಕೂ ಅಷ್ಟೇ ಸಾಧ್ಯತೆ ಇದೆ. ಅಂಥ ಈ ಟೈಮ್ಸ್ನಲ್ಲಿ ಆಲ್ ಯೂತ್ ಆಫ್ ದ ಕಂಟ್ರಿಗೆ ಇಷ್ಟೊಂದು ಪ್ರೇರೇಪಿಸುವಂತಹ ಇಂಥ ಅದ್ಭುತವಾದ ಕೆಲಸಗಳು ಮಾಡ್ತಾ ಇದ್ದಾರೆ ಚಕ್ರವರ್ತಿ ಅಣ್ಣ ಅವರು, ಪ್ಲಸ್ ಅವರ ತಂಡ ಯುವ ಬ್ರಿಗೇಡ್, ಫಿಫ್ತ್ ಪಿಲ್ಲರ್, ನಿವೇದಿತ ಸಿಸ್ಟರ್ ನಿವೇದಿತ ಫೌಂಡೇಶನ್, ಆ್ಯಂಡ್ ಎಂಥೆಂಥ ಕಾರ್ಯಕ್ರಮ ಇಷ್ಟೆಲ್ಲ ಮಾಡೋಕ್ಕಾಗತ್ತಾ ಅಂತ ಇನ್ಫ್ಯಾಕ್ಟ್ ನಂಬಕ್ಕೆ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿ, ಅವ್ರು ಮಾಡ್ತಾ ಇರೋ ಎಲ್ಲ ಕೆಲಸಗಳು ನೋಡಿ ನಮ್ಮಂಥ ಅವ್ರಿಗೆ ಮತ್ತಷ್ಟು ಸ್ಫೂರ್ತಿ ಬರುತ್ತೆ, ಮತ್ತಷ್ಟು ಇನ್ಸ್ಪಿರೇಷನ್ನು. ಅವರು ನಮ್ಮ ಎಂಥೂಸಿಯಾಸಮ್ 100 times ಜಾಸ್ತಿ ಆಗತ್ತೆ. ಓಕೆ, ನಡೆದು ಬಂದ ದಾರಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಸಂಗೀತ ಮೊಬೈಲ್ಸ್ ಇವತ್ತು ಸುಮಾರು 800 ಶೋರೂಮ್ಸ್ ಆಲ್ ಓವರ್ ಇಂಡಿಯಾ ಇದ್ದೀವಿ. ನಮ್ಮ ತಂದೆಯವರು ಇಲ್ಲೇ ಇದ್ದಾರೆ. ಅವರು 1974 JC Road ಗ್ರಾಮಫೋನ್ ರೆಕಾರ್ಡ್ಸ್ ನಿಂದ ಶುರು ಮಾಡಿದ್ದು ಸಂಗೀತ. ಅದರಿಂದ ಹೆಸರು ಸಂಗೀತ ಅಂತ ಇಟ್ಟಿದ್ದು. ಮ್ಯೂಸಿಕ್ ಸೇಲ್ ಮಾಡ್ತಾ ಇದ್ದಿದ್ರಿಂದ LP Records HMV Records ಸೇಲ್ ಮಾಡ್ತಾ ಇದ್ದಿದ್ರಿಂದ. ಸೊ ಈ 50 ವರ್ಷದ ಪ್ರಯಾಣ, ಅಂದರೆ 50ನೇ ವರ್ಷದಲ್ಲಿ ಇದ್ದೀವಿ ಇವಾಗ ಆ್ಯಕ್ಚುಲಿ. ಈ 50 ವರ್ಷದ ಪ್ರಯಾಣದಲ್ಲಿ ಗ್ರಾಮಫೋನಿಂದ ಸ್ಮಾರ್ಟ್ಫೋನ್ವರೆಗೂ ಟೆಕ್ನಾಲಜಿಯ ವೇವ್ಸ್ ಆಫ್ ಟೆಕ್ನಾಲಜಿ ಮೇಲೆ ರೈಡ್ ಮಾಡಿಕೊಂಡು TV ಮಾರಿದ್ವಿ, ಕಂಪ್ಯೂಟರ್ ಮಾರಿದ್ವಿ, ಪೇಜರ್ ಮಾರಿದ್ವಿ, ಇವಾಗ ಮೊಬೈಲ್ ಮಾರ್ತಾ ಇದ್ದೀವಿ. ಒಂದು ಎಲ್ಲರಿಗೂ ಇವಾಗ ಅನ್ಸುತ್ತೆ ಅಪ್ಪ ಸಂಗೀತ ಇಷ್ಟು ದೊಡ್ಡ ಕಂಪ್ನಿ ಅಂತ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕಾಗಿರೋದು ಏನಂದ್ರೆ, ಗೊತ್ತಾಗಬೇಕು ಅಂತೇನಿಲ್ಲ, ಬಟ್ ಜಸ್ಟ್ ನಡೆದು ಬಂದ ದಾರಿ ಅಂತ ಮಾತಾಡಿ ಅಂತ ಹೇಳಿದ್ರಿಂದ ಹೇಳ್ತಾ ಇದ್ದೀನಿ. 7ನೇ ವಯಸ್ಸಲ್ಲಿ ನನ್ನ ತಾಯಿನ ಕಳ್ಕೊಂಡು ನಾನು ನಮ್ಮ ತಂದೆ ಸಂಗೀತದಲ್ಲೇ 3 ವರ್ಷ ಮಲಗಿದ್ವಿ. JC Road ಸಂಗೀತ ಶೋರೂಮಲ್ಲಿ 3 ವರ್ಷ ಮಲಗಿ ಅದೇ ನಮ್ಮ ಮನೆ, ಅದೇ ನಮ್ಮ ಸ್ಟೋರು. ವ್ಯಾಪಾರ ಮಾಡೋ ಸ್ಥಳನೂ ಅದೇ, ನಿವಾಸ ಮಾಡೋ ಸ್ಥಳನೂ ಅದೇ. 3 ವರ್ಷಕ್ಕಿಂತ ಹೆಚ್ಚು ಬರೀ ಮಿನರ್ವಾ ಕಾಮತ್ ಹೋಟೆಲಲ್ಲೇ ಊಟ ಮಾಡ್ತಾ ಇದ್ವಿ. ಊಟ ತಿಂಡಿ ಎಲ್ಲ ಅಲ್ಲೇ ಮಾಡಿ. ಬಹಳ ಕಷ್ಟವಾದ ಜೀವನ, ಚೈಲ್ಡ್ಹುಡ್ ಅನ್ನೋದೇ ಇರಲಿಲ್ಲ ನನಗೆ. ಬಟ್ ಅವೆಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಮೈ ಟೀಮ್ ಆ್ಯಂಡ್ ದೇವ್ರ ದಯೆಯಿಂದ ಬಿ ದೇರ್ ಎಟ್ ದ ರೈಟ್ ಪ್ರೈಸ್, ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ಅಂತಾರಲ್ಲ, ಆ ಥರ ಸಂಗೀತ ಜರ್ನಿನಲ್ಲಿ ನನ್ನ ಲೈಫಲ್ಲಿ ಐ ವಾಸ್ ಲಕ್ಕಿ ಟು ಬಿ ರೈಡಿಂಗ್ ಆನ್ ದ ವೇವ್ ಆಫ್ ಟೆಕ್ನಾಲಜಿ, ಡೀಲಿಂಗ್ ಆ್ಯಂಡ್ ಸ್ವಲ್ಪ ರಿಸ್ಕ್ಸ್ ತಗೊಂಡು ಎಕ್ಸ್ಪ್ಯಾಂಡ್ ಮಾಡಿ ಇವತ್ತಿನ ದಿನ ಸುಮಾರು 3,000 ಜನ ಸಂಗೀತದ ಎಂಪ್ಲಾಯೀಸ್ ಇದ್ದಾರೆ. ಇನ್ನೊಂದು 3,000 ಜನ, 2,500 ಜನ ನಮ್ಮಲ್ಲಿ ವರ್ಕ್ ಮಾಡ್ತಾರೆ, ಬಟ್ ಅವರು ಸಂಗೀತ ರೋಲ್ಸಲ್ಲಿರಲ್ಲ. ಅವರು ಬ್ರ್ಯಾಂಡ್ ಸ್ಯಾಮ್ಸಂಗ್, ಓಪೋ, ವಿವೋ, ಆ್ಯಪಲ್ ಅವರ ರೋಲ್ಸಲ್ಲಿರ್ತಾರೆ. ಸೊ ಸುಮಾರು ಒಂದು 5,500-6,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಅವಕಾಶ ಆಗಿದೆ. ಆ್ಯಂಡ್ ಈ ಅದ್ಭುತವಾದ ನಮ್ಮ ಗ್ರೇಟ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಈ ಗ್ರೇಟ್ ಎಫರ್ಟ್ಸಲ್ಲಿ, ಅಂದರೆ ಎಕನಾಮಿಕಲಿ ವೆರಿ ವೆರಿ ಸ್ಟ್ರಾಂಗ್ ದೇಶ ಆಗಬೇಕು ನಾವು ಅನ್ನೋ ಈ ಪ್ರಯತ್ನದಲ್ಲಿ ಸಂಗೀತ ಮಾಡ್ತಾ ಇರೋ ಒಂದು ಅಳಿಲು ಸೇವೆ ಆದರೂ ಸಹ ಮನಸ್ಸಿಗೆ ತುಂಬ ತೃಪ್ತಿ ಆಗತ್ತೆ, ಸಂತೋಷ ಆಗತ್ತೆ. ಮತ್ತಷ್ಟು ಖುಷಿ ಪಡಬೇಕು ಅನ್ನೋ ಇನ್ಸ್ಪಿರೇಷನ್ ಅಫ್ಕೋರ್ಸ್ ನಿಮ್ಮೆಲ್ಲರ ಮಧ್ಯೆ ಬಂದು
ಯುವ ಬ್ರಿಗೇಡು ನಿಮ್ಮನ್ನೆಲ್ಲ ನೋಡಿದ ಮೇಲೆ 100 times more enthusiasm ಬರುತ್ತೆ. ಇದಕ್ಕಿಂತ ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು.